ಇಂದು ನಾವು ನೇರಳೆ ಗಿಡದ ಬಗ್ಗೆ ತಿಳಿದುಕೊಳ್ಳುವ. ಇದು ಭಾರತ ಹಾಗೂ ಇಂಡೋನೇಷ್ಯಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುತ್ತದೆ. ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಇದನ್ನು ನೀವು ಕಾಣಬಹುದು. ಇದು ಒಣಹವೆಯಲ್ಲಿ ಬೆಳೆಯುವ ಗಿಡ. ಬ್ರಾಜಿಲ್ದಲ್ಲಿ ಕೂಡ ನಮ್ಮ ದೇಶದಿಂದಲೇ ಈ ಗಿಡವು ಹೋಗಿದೆ. ಪೋರ್ತುಗೀಸರು ಇದನ್ನು ಇಲ್ಲಿಂದ ಅಲ್ಲಿಗೆ ಒಯ್ದರು. ಈ ಗಿಡವು ನೂರಾರು ವರ್ಷ ಬದುಕಬಹುದು. ಇದರ ಕಟ್ಟಿಗೆ ಬಹು ಗಟ್ಟಿಯಾಗಿದ್ದು ಅದು ನೀರು ನಿರೋಧಕವಾಗಿದೆ. ಹೀಗಾಗಿ ಕಟ್ಟಡಗಳಲ್ಲಿ ಹಾಗೂ ರೇಣುಹೊಳೆಗಳ ಮಧ್ಯದಲ್ಲಿ ಸ್ಲೀಪರಿಕ್ಕಾಗಿ ಇದನ್ನು ಉಪಯೋಗಿಸುತ್ತಾರೆ. ಇದನ್ನು ಮಳೆಗಾಗಿ, ಕಟ್ಟಿಗಾಗಿ, ರುಚಿಯಾದ ಹಣ್ಣುಗಳಿಗಾಗಿ ನೆಟ್ಟುತ್ತಾರೆ. ಮಾರ್ಚ್ ಏಪ್ರಿಲ್ನಲ್ಲಿ ಇದಕ್ಕೆ ಹೂವುಗಳು ಬರುತ್ತವೆ. ಇಲ್ಲಿ ನೀವು ಹಸಿರು ಬಣ್ಣದ ಹೂವುಗಳನ್ನು ನೋಡಬಹುದು. ಈ ಹೂವುಗಳು ಜೇನುನೊಣಗಳನ್ನು ಆಕರ್ಷಿಸುವವು. ನೇರಳೆ ಹಣ್ಣಿನ ಮಕರಂದಕ್ಕೆ ಔಷಧಗಳ ಗುಣಗಳಿವೆ. ಮಧುಮೇಹದಿಂದ, ಸಕ್ಕರೆ ರೋಗದಿಂದ ನರಳುವ ರುಗ್ಣರಿಗಾಗಿ ಇದು ಒಂದು ಒಳ್ಳೆಯ ಮದ್ದು. ಜೂನ್ನಲ್ಲಿ ಇದಕ್ಕೆ ಹಣ್ಣುಗಳು ಬರುತ್ತವೆ. ಈ ಹಣ್ಣುಗಳು ತಿನ್ನಲಿಕ್ಕೆ ಸಾಕಷ್ಟು ರುಚಿ. ಈ ಹಣ್ಣುಗಳು ಸಕ್ಕರೆ ರೋಗಕ್ಕಾಗಿ ರುಗ್ಣರಿಗೆ ಸಾಕಷ್ಟು ಹಿಡಿಸುವವು. ಇದು ಮುಖ್ಯವಾಗಿ ಔಷಧಿ ಗಿಡವು.